ಮೊದಲೇದಾಗಿ ಭಾಳ ಅಚ್ಚುಕಟ್ಟಾದಂಥ ಎಮೋಷ್ನಲ್ ಕತೆ ಮತ್ತು ಆ ಕತೆಗೆ ಸ್ಕ್ರೀನ್ ಪ್ಲೇನು ಕೂಡ ಭಾಳ ಅದ್ಭುತವಾಗಿ ನಡೆದಿದೆ. ಅದು ನಮ್ಮನ್ನು ನೋಡಿಸ್ಕೊಂಡು ಹೋಗೋದಿಲ್ಲ, ತೇಲಿಸ್ಕೊಂಡು ಹೋಗ್ತದೆ. ಎರಡನೇದಾಗಿ ರಕ್ಷಿತ್ ಶೆಟ್ಟಿಯವರ ಅತ್ಯಂತ ಅದ್ಭುತವಾಗಿರುವಂಥ ಒಂದು ಅವರ ಪಾತ್ರ, ಅವರ ಅಭಿನಯ ಅಷ್ಟು ಸುಲಭ ಅಲ್ಲ, ಈ ಪಾತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಒಂದು ಚಾರ್ಲಿ ಜೊತೆಗೆ ಅದರ ಭಾವನೆಗಳ ತಕ್ಕಾಗೆ ಆ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಪಾತ್ರ ಅದರ ಲೆವೆಲ್ಗೆ ಇಳಿದು ಅದರ ಎಮೋಷನ್ ಜೊತೆಗೆ ತಮ್ಮ ಎಮೋಷನನ್ನು ಜೋಡಿಸಿರುವಂಥದ್ದು ಅದ್ಭುತವಾಗಿದೆ. ಪ್ರಾಣಿಗಳಿಟ್ಕೊಂಡು ಭಾಳಷ್ಟು ಚಿತ್ರಗಳಾಗಿದ್ದಾವೆ, ಆದರೆ ಈ ಥರ 100% ಸಿಂಕ್ರೊನೈಸಿಂಗ್ ವಿತ್ ಎಮೋಷನ್ಸ್, ಎಸ್ಪೆಷಲಿ ಎಮೋಷನ್ ಆಫ್ ಅ ಡಾಗ್. ಡಾಗ್ ಎಕ್ಸ್ಪ್ರೆಸ್ ಇಟ್ಸ್ ಎಮೋಷನ್ ಥ್ರೂ ಇಟ್ಸ್ ಐಸ್. ಭಾಳ ಅದ್ಭುತವಾಗಿದೆ. ಎಲ್ಲರೂ ನೋಡಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಅನ್ಕಂಡೀಷನಲ್ ಲವ್ ಅಂತ. ಇಟ್ಸ್ ಅನ್ಕಂಡೀಷನಲ್ ಲವ್ ವಿಚ್ ಇಸ್ ಪ್ಯೂರ್. And this cinema has brought purity in love to Rakshit Shetty and Charlie. ಇದಕ್ಕಿಂತ ಜಾಸ್ತಿ ಹೇಳಿದರೆ ಅದರ ಪ್ಯೂರಿಟಿಗೆ ತೊಂದರೆ ಆಗ್ತದೆ. ಥ್ಯಾಂಕ್ ಯು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.